ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಭಿನ್ನವಾಗಿರುವ ಅಕ್ಷರಗಳ ಗುಂಪು ಅಂತಕ್ಕಂಥ ಕಾನ್ಸೆಪ್ಟ್ಗೆ ಕುರಿತಾಗಿರುವ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೇನೆ. ತಾವುಗಳು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಗೆ ಅಧ್ಯಯನಕ್ಕೆ ದೊರೀತಾವ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ. ಆದ್ಮೇಲೆ ಹಲವಾರು ಪರೀಕ್ಷೆಗಳಲ್ಲಿ ಈ ರೀತಿಯಾದಂಥ ಪ್ರಶ್ನೆಗಳು ಬಂದವ. ಏನಿದು ಪ್ರಶ್ನೆ ಅಂತಂತಂದ್ರೆ, ಭಿನ್ನವಾಗಿರುವ ಅಕ್ಷರಗಳ ಗುಂಪು. ಏನು ಭಿನ್ನವಾಗಿರುವ ಅಕ್ಷರಗಳ ಗುಂಪು ಪ್ರಶ್ನೆಯಲ್ಲಿ ಕೇಳಬಹುದು ನಮ್ಮ ಪರೀಕ್ಷೆ ಒಳಗ. ಅಂತಂದ್ರೆ ನಾಲ್ಕು ಆಪ್ಷನ್ಗಳಂತ ಕೊಡ್ತಾರೆ. ಪ್ರಶ್ನೆ ಏನಿರ್ತದೆ, ಈ ಕೊಟ್ಟಿರ್ತಕ್ಕಂತ ವಿಕಲ್ಪಗಳಲ್ಲಿ ಆಪ್ಷನ್ಗಳೊಳಗ ಭಿನ್ನವಾಗಿರುವ ಒಂದು ಅಕ್ಷರಗಳ ಗುಂಪನ್ನ ಗುರುತಿಸಿ ಅಂತಕ್ಕಂಥ ಪ್ರಶ್ನೆ ಕೇಳ್ತಾರೆ. ಇದನ್ನು ಆರ್ಆರ್ಬಿ ಪರೀಕ್ಷೆಗಳು ಕೇಳ್ತಾ ಇದ್ದಾರೆ. ಈಗ ಹಲವಾರು ಪರೀಕ್ಷೆಗಳಿದಾವೆ, ಈಗ NMMS ಆ ಒಂದು ಪರೀಕ್ಷೆಯಲ್ಲಿ ಕೂಡ ಕೇಳ್ತಾ ಇದ್ದಾರೆ. ಮಕ್ಕಳ ಪ್ರತಿಭಾನ್ವೇಷಣೆಯ ಪರೀಕ್ಷೆಯಲ್ಲಿ ಕೂಡ ಈ ರೀತಿಯಾದ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನ ಬಿಡಿಸ್ರಿ ಅಂತ ಹಲವಾರು ನನ್ನ ಯೂಟ್ಯೂಬ್ ನಮ್ಮ ಮಿತ್ರರು ಹೇಳಿದ್ರು. ಆ ಕಾರಣಕ್ಕಾಗಿ ಈ ಒಂದು ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೇನೆ. ನೋಡ್ರಿ, ಇವುಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಸಿಂಪಲ್ ಮೆಥಡ್ ಅನ್ನೋದಕ್ಕಿಂತ, ಕಾಂಪ್ಲಿಕೇಟೆಡ್ ಮೆಥಡ್ ಅನ್ನೋದಕ್ಕಿಂತ, ಶಾರ್ಟ್ಕಟ್ ಮೆಥಡ್ ಅನ್ನೋದಕ್ಕಿಂತ ಡೈರೆಕ್ಟ್ ಮೆಥಡ್ ಅನ್ನು ನಾವು ಅಪ್ಲೈ ಮಾಡೋದು ಬಹಳ ಚಲೋ. ಏನ್ ಡೈರೆಕ್ಟ್ ಮೆಥಡ್ ಅಂತಂದ್ರೆ, ಈ ರೀತಿಯಾದ ಪ್ರಶ್ನೆಗಳು ಬಂದದ, ಏನದ ಈ ಪ್ರಶ್ನೆ, ಈ ಪ್ರಶ್ನೆಗಳು ಅಕ್ಷರದ ಬಗ್ಗೆ ಕುರಿತಾಗಿರ್ತಕ್ಕಂಥ ಪ್ರಶ್ನೆಗಳದಾವ. ಅಲ್ಫಾಬೆಟ್ಸ್, ಇಂಗ್ಲಿಷ್ ಅಲ್ಫಾಬೆಟ್ಗಳ ಕುರಿತಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಹಾಗಾಗಿ ಏನ್ ಮಾಡ್ಕೋಬೇಕು ನಾವು, ಒಮ್ಮೆ ಪರಿಪೂರ್ಣವಾಗಿ A to Z ಮಟ್ಟ ಬರ್ಕೊಂಡ್ಬಿಟ್ರೆ ಎರಡರಿಂದ ಮೂರು ಪ್ರಶ್ನೆಗಳಿಗೆ ತಲೆನೋವೇ ಇಲ್ಲ. ಎರಡರಿಂದ ಮೂರು ಪ್ರಶ್ನೆಗಳು ಮಿನಿಮಮ್ ಈ ರೀತಿ ಕೇಳ್ಬಿಡ್ತಾರೆ ಪರೀಕ್ಷೆ ಒಳಗೆ. ಅತ್ಯಂತ ಸಲೀಸಾಗಿ ಒಂದೇ ಒಂದು ಡೈರೆಕ್ಟ್ ಹಂತದಿಂದ ಉತ್ತರವನ್ನು ಕಂಡುಕೋಬಹುದು. ನೋಡ್ರಿ, ಬರ್ಕೊಡ್ರಿ. A B C D E F G H I J K L M N O P Q R S T U V W X Y Z ಇದು ಅಲ್ಫಾಬೆಟ್ ಬಂತು. ಏನ್ ಮಾಡೋಣ, ಇದು ಪ್ರಶ್ನೆ ಇದೆ, ಇಲ್ಲಿ ಉತ್ತರವನ್ನ ಬಿಡಿಸ್ತಾ ಹೋಗೋಣ. ಆದ್ಮೇಲೆ ಏನಂತಂದ್ರೆ, ಈ ಕೊಟ್ಟಿದ್ದ ನಾಲ್ಕು ಆಪ್ಷನ್ಗಳಲ್ಲಿ ನಾಲ್ಕು ಆಪ್ಷನ್ಗಳು ಕೂಡ ಒಂದು ರೀತಿಯ ಸಂಬಂಧ ಹೊಂದವ. ಆದ್ರೆ ಅದ್ರಾಗ ಮೂರು ಆಪ್ಷನ್ಗಳು ಎಕ್ಯುರೇಟ್ ಸಂಬಂಧವನ್ನು ಹೊಂದಿರ್ತಾವ, ಒಂದು ಆಪ್ಷನ್ ಮಾತ್ರ ತಪ್ಪಾದ ಸಂಬಂಧವನ್ನು ಹೊಂದಿರ್ತದ. ಅದನ್ನು ಗೊತ್ತ ಹಿಡಿಬೇಕು ನಾವು. ನೋಡ್ರಿ, ಇಲ್ಲಿ A Z B Y ಒಂದೇ ಆಪ್ಷನ್ ತಗೊಳ್ರಿ. ಆಪ್ಷನ್ A Z B Y ಇಲ್ಲಿ ಯಾವ ರೀತಿಯಾದ ಸಂಬಂಧ ಇದೆ ಅಂತಂದ್ರ, ಒಂದೇ ಅಕ್ಷರ ಕೊಟ್ಬಿಟ್ಟಾರ ಆಪ್ಷನ್ ಒಳಗ. A Z B Y ಒಳಗ ಒಂದೇ ಅಕ್ಷರ ಕೊಟ್ಟಾರ. ನೆಕ್ಸ್ಟ್ ಏಕದಮ್ ಲಾಸ್ಟ್ ಅಕ್ಷರ ಝಡ್ ಕೊಟ್ಬಿಟ್ಟಾರ. ಒಂದೇ ಫಸ್ಟ್ ಅಕ್ಷರ, ಆಮೇಲೆ ಲಾಸ್ಟ್ ಅಕ್ಷರ, ಹೌದಾ? ನೆಕ್ಸ್ಟ್ ಏನ್ ಕೊಟ್ಟಾರ, ಬಿ ಕೊಟ್ಟಾರ. ಅಂದ್ರ ಮೊದಲಿನ್ಕಿಂತ ಎರಡನೇ ಸಂಖ್ಯೆ, ಸ್ಟಾರ್ಟಿಂಗ್ ನಿಂದ ಎರಡನೇ ಸಂಖ್ಯೆ ಕೊಟ್ಟಾಗ ಆಟೋಮೆಟಿಕ್ ನೆಕ್ಸ್ಟ್ ಯಾವ್ದು ಬರ್ತದೆ, ಎಂಡಿಂಗ್ ನಿಂದ ಎರಡನೇ ಅಕ್ಷರ ಏನ್ ಬರ್ತದೆ, ಉತ್ತರವಾಗಿ ಬರ್ಬೇಕು. ನೋಡ್ರಿ, ಸ್ಟಾರ್ಟಿಂಗ್ ನಿಂದ ಎರಡನೇ ಅಕ್ಷರ ಬಿ, ಒಂದೇ ಅಕ್ಷರ ಎರಡನೇ ಅಕ್ಷರ ಬಿ ಆತ. ಎಂಡಿಂಗ್ ನಿಂದ ಎರಡನೇ ಅಕ್ಷರ ನೋಡ್ರಿ ಝಡ್ ಆದ್ಮೇಲೆ ಯಾವ್ದು ಬರ್ತದೆ, ವೈ ಬರ್ತದೆ, ಹೌದಾ? ಸೆಕೆಂಡ್ ಲಾಸ್ಟ್ ಸೆಕೆಂಡ್, ಇದು ಸ್ಟಾರ್ಟಿಂಗ್ ಫಸ್ಟ್ ಎ, ಲಾಸ್ಟ್ ನಿಂದ ಫಸ್ಟ್ ಝಡ್, ಸ್ಟಾರ್ಟಿಂಗ್ ನಿಂದ ಸೆಕೆಂಡ್ ಬಿ, ಲಾಸ್ಟ್ ನಿಂದ ಸೆಕೆಂಡ್ ವೈ. ಹಾಗಾಗಿ ಈ ಒಂದು ರಿಲೇಷನ್ ಏನಿದೆಯಲ್ಲ, ರಿಲೇಷನ್ ಇಸ್ ರೈಟ್, ರಿಲೇಷನ್ ಏನಿದೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಎ ನಮ್ಮ ಉತ್ತರ ಅಲ್ಲ, ಆಪ್ಷನ್ ಏನಿದೆ ಭಿನ್ನವಾಗಿಲ್ಲ. ಇನ್ನು ಆಪ್ಷನ್ ಬಿ ತೆಗೆದುಕೊಳ್ರಿ. ಇದೇ ರೀತಿಯಾಗಿ ನಾಲ್ಕು ಆಪ್ಷನ್ಗಳನ್ನು ನೋಡ್ಬೇಕು ನಾವು. ಆಪ್ಷನ್ ಬಿ ತಗೊಳ್ರಿ, ಅಲ್ಲೇನಿದೆ FUGT ಅಂತಿದೆ. ಎಫ್ ಎಲ್ಲಿದೆ ನೋಡ್ರಿ, ಇಲ್ಲಿದೆ ಎಫ್. ಒಂದು ಎರಡು ಮೂರು ನಾಲ್ಕು ಐದು, ಆರನೇ ಅಕ್ಷರ ಸ್ಟಾರ್ಟಿಂಗ್ ನಿಂದ ಆರನೇ ಅಕ್ಷರ ಯಾವುದು, ಎಫ್. ಯು ನೋಡ್ರಿ, ಒಂದು ಎರಡು ಮೂರು ನಾಲ್ಕು ಐದು ಆರನೇ ಅಕ್ಷರ, ಅಂದ್ರೆ ಎಂಡಿಂಗ್ ನಿಂದ ಲಾಸ್ಟ್ ನಿಂದ ಆರನೇ ಅಕ್ಷರ. ಇನ್ನು ಜಿ ತೆಗೆದುಕೊಳ್ರಿ, ಜಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಹೌದಾ? ಜಿ ಸ್ಟಾರ್ಟಿಂಗ್ ಇಂದ ಏಳನೇದ್ದು, ಹಂಗಾರೆ ಆಟೋಮೆಟಿಕ್ ಆ ಒಂದು ಟಿ ಐತಲ್ಲ ಅದೇನಿರ್ಬೇಕು, ಲಾಸ್ಟ್ ನಿಂದ ಏಳನೇದ್ ಇರ್ಬೇಕು, ಹೌದಿಲ್ರಿ? ನೋಡ್ರಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬಂತ, ಹಾಗಾಗಿ ಲಾಸ್ಟ್ ನಿಂದ ಏಳನೇದ್ದು ಟಿ ಆಗಿದೆ. ಹಾಗಾಗಿ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ ಕೂಡ ಭಿನ್ನವಾಗಿಲ್ಲ. ಮೊದಲನಿಗೆ ಏನು ಸಂಬಂಧ ಐತೆ, ಅದೇ ಸಂಬಂಧವನ್ನ ನೆಕ್ಸ್ಟ್ ಬಂದೈತದ.
ಎಫ್ ಯು ಯಾರ್ದಿ ಸಂಬಂಧ ಐತಿ ಅದೇ ಜಿ ಮತ್ತು ಟಿಕ್ಕೂ ಅದೇ ಸಂಬಂಧ ಇರೋದ್ರಿಂದ ಆಪ್ಷನ್ ಬಿ ಸಹಿತ ಇಲ್ಲಿ ಉತ್ತರ ಆಗೋದಿಲ್ಲ. ನೆಕ್ಸ್ಟ್ ಆಪ್ಷನ್ ಸಿ ತೆಗೆದುಕೊಳ್ರಿ, ಆಪ್ಷನ್ ಸಿ ತೆಗೆದುಕೊಳ್ರಿ. ಕೆ ಎಲ್ ಪಿ ಓ ಹೌದಾ, ಕೆ ನೋಡ್ರಿ, ಕೆ ಎಲ್ಲಿದೆ ಇಲ್ಲಿದೆ. ಸ್ಟಾರ್ಟಿಂಗ್ ಇಂದ ತಗೊಳ್ರಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು, ಸ್ಟಾರ್ಟಿಂಗ್ ಇಂದ ಹನ್ನೊಂದನೇ ನಂಬರ್. ಹಾ ಹನ್ನೊಂದನೇ ನಂಬರ್ ಯಾವುದು? ಕೆ ಆಯ್ತು. ಎಲ್ ಏನದ? ಸ್ಟಾರ್ಟಿಂಗ್ ಇಂದ ಬೇಡ, ರಿವರ್ಸ್ ಬರ್ಬೇಕೀಗ. ರಿವರ್ಸ್ ಬಂದ್ರೆ ಎಲ್ ಕೆ ಆಮೇಲೆ ಎಲ್ಲಿದೆ, ಪಿ ಆಮೇಲೆ ಓ ಐತಿ. ನೋಡ್ರಿ ಇಲ್ಲಿ ಹನ್ನೊಂದು ಹನ್ನೆರಡು ಅಕ್ಷರ ನಂಬರ್ ಬರುದಿಲ್ಲ, ಇಲ್ಲಿ ಆ ರೀತಿ ಸಂಬಂಧವನ್ನು ಹೊಂದಿಸ್ತಾ ಅದು ಬರ್ತದೆ, ಬಟ್ ಅದು ಡಿಫಿಕಲ್ಟ್ ಆಗ್ತದೆ. ಇಲ್ಲಿ ಈಸಿ ಮೆಥಡ್ ಹೋಗಿ ಹೆಂಗ್ ಹೋಗ್ತೀವಿ ನಾವು, ಇಲ್ಲಿ ಆ ರೀತಿ ಬೇಡ. ಕೆ ಆದ್ಮೇಲೆ ಎಲ್ಲಿ ಬಂದದ? ಎಸ್, ಫಸ್ಟ್ ಸಂಖ್ಯೆ ಆದ್ಮೇಲೆ, ಫಸ್ಟ್ ಅಕ್ಷರ ಆದ್ಮೇಲೆ ಎರಡನೇ ಅಕ್ಷರ ಏನಾಗಿದೆ ಅದು ಆದ ನಂತರ ಬಂದದ, ಹೌದಾ? ಕೆ ಆದ್ಮೇಲೆ ಎಲ್ಲಿ ಬಂದದ? ಕೆ ಆದ್ಮೇಲೆ ಎಲ್ಲಿ ಬಂತು? ಇಲ್ಲಿ ಮುಂದೆ ಏನ್ ಬಂದದ? ಪಿ ಅದ. ಪಿ ಆದ್ಮೇಲೆ ಮುಂದಿನ ಅಕ್ಷರ ಬರ್ಬೇಕು ನಮಗೆ ಆಟೋಮೆಟಿಕ್ ನೋಡ್ರಿ. ಪಿ ಆದ್ಮೇಲೆ ಮುಂದಿನ ಅಕ್ಷರ ಏನದ? ಕ್ಯೂ ಅದ, ಹೌದಾ? ಆದ್ರೆ ಏನ್ ಬಂದ್ಬಿಟ್ಟದ ಉತ್ತರ ನಮಗ? ಓ ಅಂತ ಕೊಟ್ಟಾರ. ಹಾಗಾಗಿ ಈ ಮೂರನೇ ಆಪ್ಷನ್ ರಾಂಗ್. ಅಂದ್ರೆ ಇಲ್ಲಿ ಪಟ್ಟಿರ್ತಕ್ಕಂಥ ಸಂಬಂಧಗಳನ್ನು ನೋಡಿದಾಗ ಮೊದಲನೇ ಎರಡು ಅಕ್ಷರಗಳ ಸಂಬಂಧ ನೆಕ್ಸ್ಟ್ ಮುಂದಿನ ಮೂರು ನಾಲ್ಕು ಅಂದ್ರೆ ಆ ಮುಂದಿನ ಎರಡು ಅಕ್ಷರಗಳಿಗೆ ಐತೆ. ಆದ್ರಿಂದ ಏನಾಗಿದೆ, ಮೂರನೇ ಆಪ್ಷನ್ ನಲ್ಲಿ ಆ ರೀತಿ ಸಂಬಂಧ ಬರಲಿಲ್ಲ. ಕೆ ಆದ್ಮೇಲೆ ಎಲ್ ಬಂತ? ಪಿ ಆದ್ಮೇಲೆ ಕ್ಯೂ ಬರ್ಬೇಕಿತ್ತು. ಕೆ ಆದ್ಮೇಲೆ ಎಲ್ ಯಾವ ರೀತಿ ಬಂತು, ಅದೇ ರೀತಿ ಪಿ ಆದ್ಮೇಲೆ ಕ್ಯೂ ಬರ್ಬೇಕಿತ್ತು. ಇದೇನಾಗ್ಬಿಡ್ತು? ಪಿ ಆದ್ಮೇಲೆ ಉಲ್ಟಾ ರಿವರ್ಸ್ ಓ ಆಗ್ಬಿಡ್ತು. ಹಾಗಾಗಿ ಆಪ್ಷನ್ ಸಿ ಇಸ್ ರಾಂಗ್ ಆನ್ಸರ್. ಈ ಪ್ರಶ್ನೆಗೆ ಉತ್ತರ ಸಿ ಆಪ್ಷನ್, ಕೆ ಎಲ್ ಪಿ ಓ ಅಂತಕ್ಕಂಥದ್ದು. ನಿಮ್ಗೊಂದು ಹೋಮ್ವರ್ಕ್ ಕೊಡ್ತೇನೆ, ಆಪ್ಷನ್ ಡಿಗೆ ಯಾವ ರೀತಿಯಾದ ಸಂಬಂಧ ಇದೆ ಅನ್ನೋದನ್ನ ತಾವ ಬಿಡಿಸ್ರಿ. ಬಟ್ ಇಲ್ಲಿ ಉತ್ತರ ಮಾತ್ರ ಏನ್ ಬರ್ತದೆ? ಆಪ್ಷನ್ ಸಿ ಎ ಈ ಒಂದು ಕೊಟ್ಟಿರ್ತಕ್ಕಂಥ ಸರಣಿ ಒಳಗೆ ರಾಂಗ್ ಆಗಿರ್ತಕ್ಕಂಥ ಉತ್ತರ. ಆಪ್ಷನ್ ಸಿ ಅಂತಕ್ಕಂಥದ್ದೇ ಈ ಒಂದು ಸರಣಿಯಲ್ಲಿ ಇರ್ತಕ್ಕಂಥ ಸಂಬಂಧಗಳಿಗೆ ರಾಂಗ್ ಆಗಿರ್ತಕ್ಕಂಥ ಸಂಬಂಧ ಹೊಂದಿದೆ. ಹಾಗಾಗಿ ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು? ಆಪ್ಷನ್ ಸಿ ಆಗಿದೆ. ಆತ್ಮೀಯರೆ ತಾವು ಇದನ್ನು ಗಮನಿಸ್ತಾ ಇರಿ, ನಾನು ಮತ್ತೊಂದು ಸಮಸ್ಯೆಯನ್ನು ತೆಗೆದುಕೊಳ್ತೇನೆ. ಆತ್ಮೀಯರೇ ಎರಡನೇ ಪ್ರಶ್ನೆಯನ್ನು ಗಮನಿಸ್ರಿ ನೋಡ್ರಿ. ಏನ್ ಪ್ರಶ್ನೆ ಕೊಟ್ಟಾರಪ್ಪ ಅಂದ್ರೆ ಭಿನ್ನವಾಗಿರುವ ಆ ಒಂದು ಅಕ್ಷರಗಳ ಸರಣಿಯನ್ನೇ ನಾವು ತೆಗಿಬೇಕಿಲ್ಲಿ. ಆಪ್ಷನ್ ನಾಲ್ಕು ಕೊಟ್ಟಾರ ನೋಡ್ರಿ. ಆಪ್ಷನ್ ಏನದ? ಆಪ್ಷನ್ ಎ ಸಿ ಎ ಟಿ ಕ್ಯಾಟ್, ಆಪ್ಷನ್ ಬಿ ಎಲ್ ಇ ಜಿ ಲೆಗ್, ಆಪ್ಷನ್ ಸಿ ಜೆ ಎ ಎಂ ಜಾಮ್, ಆಪ್ಷನ್ ಡಿ ಕೆ ಐ ಟಿ ಕಿಟ್. ಇಲ್ಲಿ ಪ್ರೊನೌನ್ಸ್ ಮಾಡೋದಕ್ಕಿಂತ ಆ ಒಂದು ಅಕ್ಷರಗಳ ಸಂಬಂಧ ಏನಿದೆ ಅನ್ನೋದನ್ನ ನೋಡ್ಬೇಕು. ಇಲ್ಲಿ ವಿಚಾರ ಮಾಡ್ರಿ, ಸಿ ಎ ಟಿ, ಸಿ ಇಲ್ಲದ, ಎ ಇಲ್ಲದ, ಟಿ ಇಲ್ಲದ, ಇರಲಿ, ಎಲ್ ಇ ಜಿ, ಎಲ್ ಇಲ್ಲೈತೆ, ಇ ಇಲ್ಲೈತೆ, ಜಿ ಇಲ್ಲೈತೆ, ಜೆ ಎ ಎಂ ಜೆ ಇಲ್ಲೈತೆ, ಎ ಇಲ್ಲೈತೆ, ಎಂ ಇಲ್ಲೈತೆ, ಕೆ ಐ ಟಿ ಕೆ ಇಲ್ಲದ, ಐ ಇಲ್ಲದ, ಟಿ ಇಲ್ಲದ, ಏನ್ ಸಂಬಂಧ ಬರ್ಬೋದು? ಆಗ್ಲೇ ತಾವ್ ಹೇಳ್ತೀರಿ ಸರ್, ತಾವ್ ಆಗ್ಲೇ ಹೇಳಿದ್ರಿ ಸಂಬಂಧಗಳು ಡೈರೆಕ್ಟ್ ಆಗಿರ್ತಾವ. ಒಂದ್ ಅಕ್ಷರ ಆದ್ಮೇಲೆ ಇಷ್ಟನೇ ಅಕ್ಷರ ಹಿಂಗ್ ಬಂತು, ಲಾಸ್ಟ್ ನಿಂದ ಫಸ್ಟ್, ಫಸ್ಟ್ ನಿಂದ ಲಾಸ್ಟ್, ಈ ರೀತಿಯಾದ ಒಂದು ಸಂಬಂಧವನ್ನು ಹೇಳಿದ್ರಿ ಅಂತೇಳಿ ಇದ್ಯಾವ ರೀತಿ ಪ್ರಶ್ನೆ ಅಂತ ಅವ್ನು ಕೇಳ್ಬಹುದು. ಇಲ್ಲಿ ಲಾಸ್ಟ್ ನಿಂದ ಫಸ್ಟ್, ಫಸ್ಟ್ ನಿಂದ ಲಾಸ್ಟ್ ಈ ರೀತಿಯಾದ ಸಂಬಂಧ ಇಲ್ಲ. ಇಲ್ಲಿ ಏನೈತಿ, ಕೊಟ್ಟಿರ್ತಕ್ಕಂತ ನಮ್ಮ ಇಂಗ್ಲಿಷ್ ವರ್ಣಮಾಲೆ ಒಳಗ ಅಲ್ಫಾಬೆಟ್ ಎಷ್ಟದಾವ್ರಿ, ಟೋಟಲ್ ಆಗಿ ಅಕ್ಷರಗಳು ಎಷ್ಟಿದಾವ? 26 ಅದಾವ. ಅವು 26 ಸಂಖ್ಯೆಗಳನ್ನು ಬರ್ಕೊಂಡ್ಬಿಡ್ರಿ ಇಲ್ಲಿ. ಆ ರೀತಿ ಸಂಖ್ಯೆ ಬರ್ಕೊಂಡ್ರೆ ಇದಕ್ಕೆ ಉತ್ತರ ಸಿಗ್ತದೆ ನೋಡ್ರಿ. ಎ ಅಂದ್ರೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26. 26 ಅಕ್ಷರಗಳಿಗೂ 26 ಸಂಖ್ಯೆಗಳನ್ನು ಕೊಟ್ಟಿದೆ. ಪ್ರತಿಯೊಂದಕ್ಕೂ ಒಂದೊಂದು ಸಂಖ್ಯೆಯನ್ನು ಹಾಕಿ ಕ್ಯಾಲ್ಕುಲೇಟ್ ಮಾಡ್ತಾ ಬರ್ರಿ. ಯಾವ ರೀತಿಯ ಕ್ಯಾಲ್ಕುಲೇಟ್ ಮಾಡಬೇಕು? ಕೆಲವೊಂದು ಬಾರಿ ಗುಣಾಕಾರದಲ್ಲಿ ಉತ್ತರ ಇರ್ಬೋದು, ಕೆಲವೊಂದು ಬಾರಿ ಕಳೆಯುವುದರಲ್ಲಿ ವ್ಯವಕಲನದಲ್ಲಿ ಉತ್ತರ ಇರ್ಬೋದು, ಕೆಲವೊಂದು ಬಾರಿ ಸಂಕಲನದಲ್ಲಿ ಉತ್ತರ ಇರ್ಬೋದು. ಹಾಗಾಗಿ ನಾವು ಪ್ರತಿಯೊಂದನ್ನು ಒಂದೊಂದು ಸಂಬಂಧವನ್ನು ನೋಡ್ತಾ ಬರಬೇಕಾಗ್ತದೆ. ನೋಡ್ರಿ ಆಪ್ಷನ್ ಎ ತೆಗೆದುಕೊಡ್ರಿ, ಸಿ ಎ ಟಿ ಅದ, ಸಿ ಎ ಟಿ. ಈ ಮಧ್ಯೆಗೆ ನಾವು ಕೂಡಿಸುವುದರಲ್ಲಿ ನೋಡೋಣ ಏನು ಸಂಬಂಧ ಬಂತದ. ಸಿ ಅಂದ್ರೆ 3, ಎ ಅಂದ್ರೆ
ಒಂದು ಟಿ ಅಂದ್ರೆ ಇಪ್ಪತ್ ನೋಡಿ, ಎ ಅಂದ್ರೆ ಒಂದ್ ಅಕ್ಷರ, ಹಾ ಎ ಅಂದ್ರೆ ಒಂದ್ ನಂಬರ್ ಕೊಟ್ಟಿವಿ, ಸಿ ಅಂದ್ರೆ ಮೂರ್ ನಂಬರ್ ಕೊಟ್ಟಿವಿ, ಟಿ ಅಂದ್ರೆ ಇಪ್ಪತ್ ಕೊಟ್ಟಿವಿ. ಯಾಕಂದ್ರೆ ಅದು ಇಪ್ಪತ್ತನೇ ಕ್ರಮಾಂಕದಾಗ ಐತಿ, ಒಂದ್ರಿಂದ ಇಪ್ಪತ್ತಾರು ನಂಬರ್ ಕೊಟ್ಟಿವಿ ನಾವು. ಎ ಟು ಜಟ್ ಮಟ ಯಾವ್ದಕ್ಕೂ ಏನು ಏನು ನಾವು ವೇರಿ ಮಾಡಿಲ್ಲ ಅಲ್ಲಿ. ಅಲ್ಲಿ ಏನ್ ಮಾಡ್ಬಿಟ್ಟಿವಿ, ಸರಳವಾಗಿ ಒಂದು ಕರೆಕ್ಟ್ ಆಗಿರ್ತಕ್ಕಂತ ವೇ ಒಳಗೆ ಏನ್ ಮಾಡಿವಿ, ಅಕ್ಷರಗಳಿಗೆ ನಂಬರ್ ಅನ್ನು ಕೊಟ್ಟಿವಿ ನಾವು. ಹೌದಾ, ಆ ನಂಬರ್ ಪ್ರಕಾರ ಸಿ ನಂಬರ್ ಮೂರ್ ಐತಿ, ಎ ನಂಬರ್ ಒಂದ್ ಅದ, ಟಿ ನಂಬರ್ ಇಪ್ಪತ್ತ ಅದ. ನೋಡ್ರಿ ಏನಾಗ್ತದ, ಮೂರು ಪ್ಲಸ್ ಒಂದು ಪ್ಲಸ್ ಇಪ್ಪತ್ತು, ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ತೊಂದು, ಇಪ್ಪತ್ತೊಂದಕ್ಕೆ ಮೂರು ಕೂಡಿಸಿದ್ರೆ ಇಪ್ಪತ್ನಾಲ್ಕು ಆಗ್ತದೆ. ಇಲ್ಲಿ ಇಪ್ಪತ್ನಾಲ್ಕು ಬರ್ಬೋದು, ಹೌದಾ, ಸಿ ಎ ಟಿ ಇದ್ರ ಬೇರೆ ಇಪ್ಪತ್ನಾಲ್ಕು ಅಂತ ಬಂತು. ಈಗ ನೆಕ್ಸ್ಟ್ ಎಲ್ ಇ ಜಿ ಮಾಡ್ಕೊರಿ, ಎಲ್ ಇ ಜಿ ಆಪ್ಷನ್ ಬಿ ಇದ, ಎಲ್ ಇ ಜಿ ತಗೊಳ್ರಿ. ಎಲ್ ಅಂದ್ರೆ ಹನ್ನೆರಡ, ಎಸ್. ಇ ಅಂದ್ರೆ ಐದ, ಎಸ್. ಜಿ ಅಂದ್ರೆ ಏಳ. ಹನ್ನೆರಡಕ್ಕೆ ಐದು ಮತ್ತು ಏಳು ಕೂಡಿಸ್ರಿ, ಏಳು ಐದು ಎಷ್ಟ್ರಿ, ಹನ್ನೆರಡು. ಹನ್ನೆರಡಕ್ಕೆ ಹನ್ನೆರಡು ಕೂಡಿಸಿದ್ರೆ ಇಪ್ಪತ್ನಾಲ್ಕು, ಹೌದಾ. ಹಾಗಾಗಿ ಎಲ್ ಇ ಜಿದು ಏನು ಬಂತು, ಇಪ್ಪತ್ನಾಲ್ಕು ಬಂತು. ಇಲ್ಲಿ ಒಂದಂತೂ ತಿಳಿದು ನಮಗೆ, ಇದು ಸಂಕಲನದ ಸಂಬಂಧ ಹೊಂದಿರತಕ್ಕಂಥ ಪ್ರಶ್ನೆ. ಹಾಗಾಗಿ ಮುಂದಿಂದು ಕೂಡ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಬರಬೇಕು. ಯಾವುದ್ರದ್ದು ಇಪ್ಪತ್ನಾಲ್ಕು ಬರುವುದಿಲ್ಲ, ಅದು ಆಟೋಮೆಟಿಕ್ ಆಗಿ ಕೊಟ್ಟಿರ್ತಕ್ಕಂಥ ಸರಣಿ ಒಳಗೆ ಬೇರೆ ಭಿನ್ನವಾಗಿರ್ತಕ್ಕಂಥ ಅಕ್ಷರಗಳ ಸರಣಿ ಅಂತ ಗೊತ್ತಾಗ್ತದೆ. ಈಗ ಆಪ್ಷನ್ ಸಿ ತೆಗೆದುಕೊಳ್ರಿ, ಆಪ್ಷನ್ ಸಿ ತಗೊಳ್ರಿ. ಜೆ ಎ ಎಂ, ಜೆ ಅಂದ್ರೆ ನೋಡ್ರಿ ಹತ್ತದ, ಎ ಅಂದ್ರೆ ಒಂದದ, ಎಂ ಅಂದ್ರೆ ಹದಿಮೂರು ಅದ. ನೋಡ್ರಿ ಎಷ್ಟಾಯ್ತು, ಹತ್ತು ಪ್ಲಸ್ ಒಂದು ಹನ್ನೊಂದು, ಹನ್ನೊಂದು ಪ್ಲಸ್ ಹದಿಮೂರು ಇಪ್ಪತ್ನಾಲ್ಕು ಆಗ್ತದೆ. ಹೌದಾ, ಜೆ ಎ ಎಂ ಕೂಡ ಇಪ್ಪತ್ನಾಲ್ಕು ಆಗ್ತದೆ. ಹಾಗಾಗಿ ನಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಟ್ಟದೆ, ನೆಕ್ಸ್ಟ್ ನಾಲ್ಕನೇ ಆಪ್ಷನ್ ನಮ್ಮ ಉತ್ತರ ಅಂತ ಗೊತ್ತಿದೆ. ಆದರೂ ಕೂಡ ಕ್ಯಾಲ್ಕುಲೇಟ್ ಮಾಡೋಣ ನಾವು. ನೋಡ್ರಿ ಏನ್ ಬರ್ತದೆ, ಆಪ್ಷನ್ ಡಿನ ಕೂಡ ಹಾಕಿ ನೋಡ್ರಿ. ಆಪ್ಷನ್ ಡಿ ಕೆ ಐ ಟಿ ಕೊಟ್ಟಾರೆ. ಕೆ ಅಂದ್ರೆ ನೋಡ್ರಿ ಎಷ್ಟು, ಹನ್ನೊಂದು. ಐ ಅಂದ್ರೆ ಒಂಬತ್ತು, ಟಿ ಅಂದ್ರೆ ಇಪ್ಪತ್ತು. ಏನಾಗ್ತದೆ, ಹನ್ನೊಂದು ಪ್ಲಸ್ ಒಂಬತ್ತು ಇಪ್ಪತ್ತಾಯ್ತು, ಇಪ್ಪತ್ತಿಗೆ ಇಪ್ಪತ್ತು ಸೇರಿಸಿದ್ರೆ ನಲವತ್ತಾಯ್ತು. ಹೌದಾ, ಕೊಟ್ಟಿರ್ತಕ್ಕಂತ ಪ್ರಶ್ನೆಯಲ್ಲಿನ ಮೂರು ವಿಕಲ್ಪಗಳು, ಮೂರು ಆಪ್ಷನ್ಗಳು ಸೇಮ್ ಆಗಿರ್ತಕ್ಕಂಥ ನಂಬರ್ ಸೂಚನೆ ಮಾಡ್ತಾ ಇದ್ದಾವೆ, ಇಪ್ಪತ್ನಾಲ್ಕು 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 ಅಂತ ಹೇಳಿ. ಒಂದ್ ಮಾತ್ರ ಬೇರೆ ನಂಬರ್ ನ ಸೂಚನೆ ಮಾಡ್ತಾ ಇದೆ, ನಲವತ್ತು ಅಂತ ಹೇಳಿ. ಹಾಗಾಗಿ ಕೊಟ್ಟಿರ್ತಕ್ಕಂಥ ಸರಣಿಗಳ ಅಥವಾ ಕೊಟ್ಟಿರ್ತಕ್ಕಂಥ ಅಕ್ಷರ ಗುಂಪಿನಲ್ಲಿ ಭಿನ್ನವಾಗಿರುವ ಅಕ್ಷರದ ಗುಂಪು ಯಾವುದು ಅಂತಂದ್ರೆ ಅದು ಆಪ್ಷನ್ ಡಿ, ಕೆ ಐ ಟಿ ಅಂತಕ್ಕಂಥದ್ದು. ಆದ್ಮೇಲೆ ಈ ರೀತಿಯಾದಂತ ಸಂಬಂಧಗಳನ್ನು ಹೊಂದಿರುವ ಹಲವಾರು ಅಕ್ಷರಗಳ ಗುಂಪಿನ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ. ತಾವುಗಳು ಇವುಗಳನ್ನೆಲ್ಲ ನೋಟ್ ಮಾಡ್ರಿ, ಆಗಿಂದಾಗಿ ಇವು ವಿಡಿಯೋಗಳನ್ನ ನೋಡ್ರಿ. ಯಾಕಂದ್ರೆ ಎರಡು ಪ್ರಶ್ನೆಗಳು ಬಿಡಿಸೋದು ಎಷ್ಟೊಂದು ಮುಖ್ಯ ಆಗ್ತದೆ ಅಂತಂದ್ರೆ, ಪರೀಕ್ಷೆ ಒಳಗೆ ಕೆಲವೊಮ್ಮೆ ಟೆಕ್ನಿಕ್ ಬಳಸಿ ನಾವೇನ್ ಮಾಡ್ಬೋದು, ಅತ್ಯಂತ ಈಸಿಯಾಗಿ ಪ್ರಶ್ನೆಗಳನ್ನು ಉತ್ತರಿಸಬಹುದು. ಟೆಕ್ನಿಕ್ ಬಳಸ್ಬೇಕಾದ್ರೆ ನಮ್ಗೆ ಯಾವ ರೀತಿಯಾದ ಪ್ರಶ್ನೆಗಳು ಕೇಳಬಹುದು, ಯಾವ ರೀತಿಯಾಗಿ ನಾವು ಬಳಸ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಅತ್ಯಂತ ಈಸಿಯಾದ ಮೆಥಡ್ ಹೇಳ್ಕೊಟ್ಟೇನೆ. ಹಾಗಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಅಧ್ಯಯನಕ್ಕೆ ದೊರೀತಾವ. ಇನ್ನು ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಇನ್ನು ಮತ್ತಿತರ ಗಣಿತ ವಿಷಯದ ಕುರಿತಾಗಿರ್ತಕ್ಕಂಥ ವಿಡಿಯೋಗಳನ್ನು ಬಿಡ್ತಾ ಇದ್ದೇನೆ. ಹಾಗಾಗಿ ತಾವು ನನ್ನೊಂದಿಗೆ ಕನೆಕ್ಟ್ ಇರ್ರಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಕನ್ನಡ ಮಾಧ್ಯಮದ ಎಲ್ಲ ನನ್ನ ಆ ಒಂದು ಬಂಧು ಮಿತ್ರರಿಗೆ ಹೇಳೋದಿಷ್ಟೇ. ಕನ್ನಡ ಮಾಧ್ಯಮದ ಎಲ್ಲ ಸ್ಪರ್ಧಾತ್ಮಕ ಮಿತ್ರರಿಗೆ ಇದೊಂದು ಸಣ್ಣದಾಗಿರ್ತಕ್ಕಂಥ ಒಂದು ನನ್ನ ಸೇವೆ, ಅಳಿಲು ಸೇವೆ. ಇದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಅತ್ಯಗತ್ಯ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ, ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸಿ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.